ಮತ್ತೆ ಆಪರೇಷನ್ ಕಮಲಕ್ಕೆ ಬಿ ಶ್ರೀರಾಮುಲು ಯತ್ನಿಸುತ್ತಿದ್ದಾರೆಂದು ಹೇಳಲಾದ ಆಡಿಯೋಕ್ಕೆ ಸಂಬಂಧಿಸಿದಂತೆ ಗದಗ ಜಿಲ್ಲೆ ಗಜೇಂದ್ರಗಡದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಆಡಿಯೋ ಬಹಿರಂಗ ವಿಚಾರ ಬರೀ ಊಹಾಪೋಹ. ಬಿಜೆಪಿ ಮೇಲೆ ಮೈತ್ರಿ ಸರ್ಕಾರ ಆರೋಪ ಮಾಡುವುದನ್ನ ನಿಲ್ಲಿಸಬೇಕು. ಕುಣಿಯೋಕೆ ಬರದೇ ಇರೋರು ನೆಲ ಡೊಂಕು ಅಂದ ಹಂಗಾಯ್ತು ಅಂತ ಶೆಟ್ಟರ್ ಲೇವಡಿ ಮಾಡಿದ್ದಾರೆ. ಇನ್ನು ಇದೇ ಆಡಿಯೋ ಬಿಡುಗಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಚಿಕ್ಕಮಗಳೂರು ಶಾಸಕ ಸಿಟಿ ರವಿ, ಇದು ಬಿಜೆಪಿ ಹೆಸರು ಕೆಡಿಸುವ ದುರುದ್ದೇಶದಿಂದ ಮಾಡಲಾಗಿದೆ. ಸತ್ಯಾಂಶ ಹೊರಬರಬೇಕು ಅಂದ್ರೆ ಇದನ್ನ ಸಿಬಿಐ ತನಿಖೆಗೆ ಒಪ್ಪಿಸಿ, ಇದರ ನಿರ್ದೇಶನ HD ಕುಮಾರಸ್ವಾಮಿಯದ್ದೇ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ರೀತಿ ಕುತಂತ್ರ ರಾಜಕಾರಣವನ್ನ ಜನ ಒಪ್ಪುವುದಿಲ್ಲ ಅಂತ ಹೇಳಿದ್ರು. ಮಹದಾಯಿ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದೆ ಅಂತ ಆರೋಪಿಸಿ ಮಹದಾಯಿ ಹೋರಾಟಗಾರರು ಹುಬ್ಬಳ್ಳಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹದಾಯಿ ತೀರ್ಪು ನೀಡಿ 5 ತಿಂಗಳು ಕಳೆದಿದೆ. ಚಳಿಗಾಲ ಅಧಿವೇಶನದ ಮುಂಚಿತವಾಗಿ ಸರ್ಕಾರ ತಮ್ಮ ನಿರ್ಧಾರ ತಿಳಿಸಬೇಕು, ಇಲ್ಲವಾದಲ್ಲಿ ಮತ್ತೆ ಹೋರಾಟ ಮಾಡಲಾಗುತ್ತೆ ಅಂತ ಮಹದಾಯಿ ಸಮಿತಿ ಸಂಚಾಲಕ ಅಮೃತ್ ಇಜಾರೆ ಎಚ್ಚರಿಕೆ ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮನೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದ 30 ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯ ಖಂಡಿಸಿ ವಿನೋಬನಗರದ ಬಿಎಸ್ವೈ ನಿವಾಸಕ್ಕೆ ಮುತ್ತಿಗೆ ಹಾಕುತ್ತಿದ್ದ ಮಾಜಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಸೇರಿದಂತೆ ಇತರೆ ಕಾರ್ಯಕರ್ತರನ್ನು ಪೊಲೀಸರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಅರೆಸ್ಟ್ ಮಾಡಿದ್ದಾರೆ. ದುನಿಯಾ ವಿಜಿ ಮತ್ತು ಪತ್ನಿ ನಾಗರತ್ನ ಕುಟುಂಬ ಕಲಹ ಪ್ರಕರಣ ಸೀರಿಯಸ್ ಇಶ್ಯೂ ಆಗಿದೆ. ಈ ಸಂಬಂಧ ನಾಗರತ್ನ ಈಗಾಗಲೇ ದೂರು ಕೊಟ್ಟಿದ್ದಾರೆ. ಅಲ್ಲದೆ ಮಕ್ಕಳು ಡಿಪ್ರೆಷನ್ಗೆ ಹೋಗಿದ್ದಾರೆ, ಹೀಗಾಗಿ ಕೂಡಲೇ ಅವರನ್ನ ಕರೆಸಿ ವಿಚಾರಣೆ ನಡೆಸುತ್ತೇವೆ ಅಂತ ವಕೀಲೆ ಮೀರಾ ರಾಘವೇಂದ್ರ ಹೇಳಿದ್ದಾರೆ. ಈ ಸಂಬಂಧ ಮಹಿಳಾ ಆಯೋಗ ಇದೇ ತಿಂಗಳ 13 ತಾರೀಕಿನಂದು ವಿಜಿ ಕರೆಸಿ ಮಾತುಕತೆ ನಡೆಸಲು ಚಿಂತನೆ ನಡೆಸಿದೆ. ಬರ ಅಧ್ಯಯನ ಸಲುವಾಗಿ ಬೀದರ್ಗೆ ಭೇಟಿ ಕೊಟ್ಟಿರುವ ಶಿವಮೊಗ್ಗ ನಗರ ಶಾಸಕ ಕೆಎಸ್ ಈಶ್ವರಪ್ಪ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಮ ಅನ್ನೋ ಪದ ಕೇಳಿದ ತಕ್ಷಣ ಕಾಂಗ್ರೆಸ್ನವರಿಗೆ ಬೆವರು ಯಾಕೆ ಬರುತ್ತೆ? ನಮ್ಮಲ್ಲಿ ಹರಿಯುತ್ತಿರುವುದು ಹಿಂದೂ ರಕ್ತ, ಇವರ ಹಾಗೆ ನಾವು ನಾಟಕ ಮಾಡ್ತಿಲ್ಲ. ಕಾಂಗ್ರೆಸ್ನವರು ದೇಶದ ಸಂಸ್ಕೃತಿ ಹಾಳು ಮಾಡಿದ್ರಿಂದಲೇ ಕರ್ನಾಟಕ ಸೇರಿ 22 ರಾಜ್ಯಗಳಲ್ಲಿ ಮಣ್ಣು ಮುಕ್ಕಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಇಷ್ಟು ದಿನ ಹಿಂದೂಗಳ ಬಗ್ಗೆ ಇಲ್ಲದ ಕಿಂಚಿತ್ತು ಕಾಳಜಿ ರಾಹುಲ್ ಗಾಂಧಿಗೆ ಈಗ್ಯಾಕೆ ಬಂದಿದೆ ಅಂತ ಗದಗಿನಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರಶ್ನೆ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕೋ ಬೇಡವೋ ಅನ್ನೋದನ್ನ ರಾಹುಲ್ ಗಾಂಧಿಗೆ ಸ್ಪಷ್ಟಪಡಿಸಲಿ, ಆಗಲಾದ್ರೂ ಅವರನ್ನ ಹಿಂದೂ ಅಂತ ಒಪ್ಪಿಕೊಳ್ತೀನಿ. ಕ್ರಿಶ್ಚಿಯನ್ ತಾಯಿ ಇಟ್ಕೊಂಡು ಹಿಂದೂಗಳ ಬಗ್ಗೆ ಮಾತನಾಡೋಕೆ ನಿಮಗೇನು ನೈತಿಕತೆ ಇದೆ ಅಂತ ರಾಹುಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ನಿರ್ಮಾಣಕ್ಕೆ ಒತ್ತಾಯಿಸಿ ಡಿಸೆಂಬರ್ 6 ರಾಷ್ಟ್ರಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಸ್ಡಿಪಿಐ ಪಕ್ಷದ ಜಿಲ್ಲಾಧ್ಯಕ್ಷ ಟಿಎಚ್ ಅಬುಬಕರ್ ತಿಳಿಸಿದ್ದಾರೆ. ಇನ್ನು ಬಾಬರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಧಿಕಾರಕ್ಕೆ ಬಂದ 4 ಬಳಿಕ ಸಂಘ ಪರಿವಾರದವರು ಈಗ ಅಯೋಧ್ಯೆ ವಿಚಾರ ಎತ್ತಿಕೊಂಡಿದ್ದಾರೆ ಅಂತ ಆರೋಪಿಸಿದ್ರು. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಪ್ರಶಾಂತ್ ರಾಜ್ ನಿರ್ದೇಶನದ ಆರೆಂಜ್ ಸಿನಿಮಾ ಈಗಾಗಲೇ ಟ್ರೈಲರ್ ಹಾಗೂ ಹಾಡುಗಳಿಂದ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತಿದೆ. ಆರೆಂಜ್ ಸಿನಿಮಾದ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದ್ರೆ KGF ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡಿರುವ ಸಾಯಿ ಕುಮಾರ್ ಸಹೋದರ ಅಯ್ಯಪ್ಪ ಶರ್ಮಾ ಆರೆಂಜ್ ಚಿತ್ರದ ವಿಲನ್ ದೇವಗಿಲ್ಗೆ ರಘಡ್ ವಾಯ್ಸ್ ಕೊಟ್ಟಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಚಲನಚಿತ್ರ ನಿರ್ಮಾಣ ಸಂಸ್ಥೆಯ PRK ಬ್ಯಾನರ್ ನಡಿಯಲ್ಲಿ ಇವತ್ತು ಹೊಸ ಚಿತ್ರ ಸೆಟ್ ಇರಿದೆ. ಇನ್ನೂ ಹೆಸರಿಡಿದ ಆ ಚಿತ್ರಕ್ಕೆ ಪನ್ನಗಾಭರಣ ನಿರ್ದೇಶನವಿದೆಯಂತೆ. ಈ ಚಿತ್ರದಲ್ಲಿ ನಾಯಕನಾಗಿ ಹಂಬಲ್ ಪೊಲಿಟೀಷಿಯನ್ ಡ್ಯಾನಿಶ್ ಸೇಠ್ ಕಾಣಿಸಿಕೊಳ್ಳುತ್ತಿದ್ದಾರೆ.